ಮೂಡ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಬಿಜೆಪಿ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ಕಾಂಗ್ರೆಸ್ ಕೂಡ ಆರೋಪಗಳನ್ನ ಮಾಡ್ತಾ ಇದೆ. ಇದರ ಬೆನ್ನಲ್ಲೇನೆ ಸರ್ಕಾರ ಹೇಳಿದ್ದೆಲ್ಲವನ್ನ ಒಪ್ಕೊಳ್ಬೇಕು ಅಂತ ವಿಪಕ್ಷಗಳಿಗೆ ಆಗಲ್ಲ, ವಿಪಕ್ಷಗಳು ಮಾಡಿದ್ದೆಲ್ಲವೂ ಸರಿ ಅಂತ ಸರ್ಕಾರವೂ ಒಪ್ಪಿಕೊಳ್ಬೇಕು ಆಗಿಲ್ಲ. ಬೆಂಗಳೂರಿನಲ್ಲಿ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಈ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಜೊತೆಗೆ ಕಾಂಗ್ರೆಸ್ ಮತ್ತು ಬಿಜೆಪಿ ಶಾಸಕರು ಮಾತುಕತೆಯನ್ನ ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ಈ ವಿಚಾರಗಳನ್ನು ಅವರು ಪ್ರಸ್ತಾಪಿಸಿದ್ದಾರೆ. ಇಲ್ಲಿ ಜನಪರ ವಿಚಾರಗಳ ಬಗ್ಗೆ ಚರ್ಚೆ ಆಗಬೇಕು ಅಂತ ಹೇಳಿದ್ದಾರೆ. ಹಳೆ ವಿಷಯ ಆಗಿರೋದ್ರಿಂದ ನಿಯಮಾನುಸಾರ ಚರ್ಚೆಗೆ ಅವಕಾಶವನ್ನು ಕೊಟ್ಟಿಲ್ಲ ಅಂತ ಹೇಳಿದ್ದಾರೆ. ಧರಣಿ ಕೈ ಬಿಡುವಂತೆ ನಾವು ಮನವಿ ಮಾಡ್ತೇವೆ ಅನ್ನುವಂಥ ವಿಚಾರವನ್ನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಅಧಿವೇಶನ ವಿಸ್ತರಿಸುವುದು ಸರ್ಕಾರಕ್ಕೆ ಬಿಟ್ಟ ವಿಷಯ ಅಂತ ಹೇಳಿದ್ದಾರೆ. ಚರ್ಚೆಗೆ ಅವಕಾಶವನ್ನು ಕೊಟ್ಟಿಲ್ಲ ಅನ್ನುವಂಥ ಒಂದು ಕಾರಣಕ್ಕೆ ಅಹೋರಾತ್ರಿ ಧರಣಿಯನ್ನ ಬಿಜೆಪಿ ಮತ್ತು ಜೆಡಿಎಸ್ ಶಾಸಕರು ಮಾಡ್ತಾ ಇರುವಂಥದ್ದು, ಈ ಬಗ್ಗೆ ಮಾತನಾಡೋದಕ್ಕೆ ನೃತ್ಯಕ್ಕೆ ಪರಿಷತ್ ಸಭಾಧ್ಯಕ್ಷರಾಗಿರುವಂಥ ಬಸವರಾಜ ಹೊರಟ್ಟಿ ಅವರಿದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಈ ರೀತಿಯ ಧರಣಿಗಳು ಎಷ್ಟು ಸರಿ ಅಂತ, ಯಾಕಂದರೆ ಸದನ ನಡೆಯುವಂಥ ಸಂದರ್ಭದಲ್ಲಿ ಚರ್ಚೆಗಳಾಗಬೇಕು, ಜನಪರ ಆಗಿರ್ತಕ್ಕಂಥ ಚರ್ಚೆಗಳಾಗಬೇಕು. ಅದನ್ನು ಬಿಟ್ಟು ಈ ರೀತಿ ಧರಣಿಯನ್ನು ಮಾಡ್ತಾ ಕೂತ್ರೆ ಯಾವ ರೀತಿ ಸಂದೇಶ ಹೋಗುತ್ತೆ, ಯಾವ ರೀತಿಯಾಗಿ ಜನರ ಸಮಸ್ಯೆಗಳೇ ಇಲ್ಲಿ ಚರ್ಚೆ ಆಗಿದ್ದರೆ ಯಾವ ರೀತಿ ಅಂದರೆ ಅದರ ಸಂಬಂಧಪಟ್ಟಂಗೆ ಮಾತಾಡೋದು. ನೀವು ಹೇಳೋದು ಸರಿ, ಒಪ್ಕೊಳ್ತೀನಿ. ಚರ್ಚೆಗಳಾಗಬೇಕು, ಜನರ ಸಮಸ್ಯೆ ಬಗೆಹರಿಬೇಕು, ಎಲ್ಲ ಆಗಬೇಕು. ಬಟ್ ಇದು ಪ್ರಜಾಪ್ರಭುತ್ವ, ಒಂದು ಸರ್ಕಾರ ಮಾಡಿದ್ದನ್ನು ಎಲ್ಲ ನಾವು ಒಪ್ಕೊಳ್ಬೇಕನ್ನುವಂಥದ್ದೇನು ವಿರೋಧ ಪಕ್ಷ ಇರೋದಿಲ್ಲ, ಅಥವಾ ವಿರೋಧ ಪಕ್ಷ ಹೇಳಿದ್ದನ್ನು ಮಾಡಬೇಕಂತೇಳಿ ಸರ್ಕಾರಕ್ಕೆ ಇರೋದಿಲ್ಲ. ಇದು ಚರ್ಚೆ ಆಗಬೇಕು ಮತ್ತು ಕೆಲವು ವಿಷಯಗಳ ಬಗ್ಗೆ ಸದನ ನಡಿಬೇಕು, ನಮ್ಮದೆಲ್ಲ ಅದು ಉದ್ದೇಶ. ಆದರೆ ಸರ್ಕಾರ ನಮ್ಗೆ ಸರಿಯಾದಂಥ ರೆಸ್ಪಾನ್ಸ್ ಕೊಟ್ಟಿಲ್ಲ ಅಂತ ತಿಳ್ಕೊಂಡು ಅವರು ಧರಣಿ ಮಾಡಿದರು. ನಮ್ಮ ಸದನದಲ್ಲಿ ಅದು ನಿಲುವಳಿ ಸೂಚನೆ ತಂದರು. ಹಿಂದೆ 2 ದಿವಸದಿಂದ ನಿಲುವಳಿ ಸೂಚನೆ ತಂದಾಗ ಅದನ್ನು 330 ಕನ್ವರ್ಟ್ ಮಾಡಿದೆ. ಇದು ಪ್ರಚಲಿತವಾದಂಥ ಸಮಸ್ಯೆ ಅಲ್ಲ ಅನ್ನುವಂಥದ್ದು ನಮ್ಮದು. ನಮ್ಮಲ್ಲಿ ಒಂದು ನಿಯಮ ಇದೆ, ರೂಲ್ 62 ಅಂತ, ಅದನ್ನು ಓದಿ ಅದರ ಪ್ರಕಾರ ನಿಲುವಳಿ ಸೂಚನೆ ಸೂಕ್ತ ಅಲ್ಲ ಅನ್ನುವಂಥ ನಾನು ತಿರಸ್ಕಾರ ಮಾಡಿದ್ದೀನಿ. ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗೆ ಅವಕಾಶ ಕೊಟ್ಟರು, ಮೂಡ ಹಗರಣಕ್ಕೆ ಯಾಕೆ ಕೊಟ್ಟಿಲ್ಲ? ಯಾಕಂದರೆ ಇಲ್ಲಿ ನೇರವಾಗಿ CM ಅವರೇ ಈ ಒಂದು ಹಗರಣದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋ ಆರೋಪವನ್ನು ಮಾಡ್ತಾರೆ. ಅದೇ ಕಾರಣಕ್ಕಾಗಿ ಅವಕಾಶ ಕೊಡ್ತಿಲ್ಲ ಅನ್ನುವಂಥದ್ದು ಅವ್ರದ್ದು ವಾದ. ಬೇರೆ ರೀತಿಯಿಂದ ನಿಯಮಗಳ ಅಡಿಯಲ್ಲಿ ತಂದು ನಾವು ಕೊಡಬೇಕಾಗಿತ್ತು. ಅಡ್ಜರ್ನ್ಮೆಂಟ್ ಮೋಷನ್ ತಂದದಿಂದ ಟೆಕ್ನಿಕಲ್ ಪ್ರಾಬ್ಲಮ್, ಇದನ್ನು ಕೊಡೋಕೆ ಬರೋದು ಅಂತ ತಾವು ತಿರಸ್ಕಾರ ಮಾಡಿ. ಬೇರೆ ರೂಪದಲ್ಲಿ ಅವ್ರು ಕೊಟ್ಟರಂತೆ ಚರ್ಚೆ ಮಾಡ್ಬೋದು. ಸರಿ, ಇವತ್ತು ಕೂಡ ಅವರು ಧರಣಿಯನ್ನು ಮಾಡ್ತಾರೆ, ಜೊತೆಗೆ ಈ ಒಂದು ಸೆಷನನ್ನು ಎಕ್ಸ್ಟೆಂಡ್ ಮಾಡಬೇಕು ಅನ್ನುವಂಥ ಒಂದು ವಾದವನ್ನು ಕೂಡ ಮಾಡ್ತಿರುವಂಥದ್ದು ಸಾಧ್ಯತೆ ಇದೆಯಾ? ಸದ್ಯನವನ್ನು ಎಕ್ಸ್ಟೆಂಡ್ ಮಾಡುವಂಥ ಜವಾಬ್ದಾರಿ ಸರ್ಕಾರದ್ದು. ನಮ್ಮ ನಡೆಸೋದಷ್ಟು ಸಾಲಿ 2 ದಿವಸ ನಡೀಬೇಕು, 2 ದಿನ ಬಿಡಬೇಕು ಅಂತ ಅದರ ಅವ್ರೇನು ಇಲಾಖೆ ಅವ್ರು ಹೆಂಗೆ ತೀರ್ಮಾನ ತಗೋತಾರೆ ಹಂಗೆ. ಸರ್ಕಾರ ಇನ್ನೊಂದು ವಾರ ನಡೆಸ ಒಂದು ವಾರ ನಡೆಸ್ತೀವಿ ನಾವು, ಇನ್ನೊಂದು 15 ದಿನ ನಡೆದಾ 15 ದಿನ ನಡೆಸ್ತೀವಿ. ನಮ್ದು ಏನಂದ್ರೆ ಸದನವನ್ನು ನಡೆಸೋದು ಅಷ್ಟೇ ನಮ್ಮ ಕೆಲಸ. ಕನ್ವಿನ್ಸ್ ಏನಾದರೂ ಮಾಡ್ತೀರಾ ಧರಣಿನ ಕೈ ಬಿಡಿ ಅನ್ನೋ ಅಂತ? ಕನ್ವಿನ್ಸ್ ಮಾಡ್ತೀನಿ, ಅವ್ರು ರಿಕ್ವೆಸ್ಟ್ ಮಾಡ್ಕೋತೀನಿ, ಹೇಳ್ತೀನಿ ಬಂದೀವಿ ಮತ್ತೆ ಇನ್ನು 5-6 ತಿಂಗಳು ಸೆಷನ್ ನಡೆಯೋಲ್ಲ, ಜನ ಸಮಸ್ಯೆ ಅಥವಾ ಬಿಡ್ರಿ ಇದನ್ನು ಬಿಟ್ಟು ಬೇರೆ ಇದನ್ನು ಏನಾದರೂ ಮಾಡೋಣ ಅಂತ ತಿಳ್ಕೊಂಡು ಹೇಳ್ತೀವಿ, ಪ್ರಯತ್ನ ಅಂತೂ ಮಾಡ್ತೀವಿ. ಅದು ಅವ್ರಿಗೆ ಬಿಟ್ಟಿದೆ ಸರ್. ಇಷ್ಟು ವಿಧಾನ ಪರಿಷತ್ ಸಭಾಧ್ಯಕ್ಷರಾಗಿರುವಂಥ ಬಸವರಾಜ ಹೊರಟ್ಟಿ ಅವರು ಹೇಳ್ತಾ ಇರುವಂಥ ಮಾತು. ಕ್ಯಾಮ್ರಾ ಪರ್ಸನ್ ನಡ ಜೊತೆ ಕಾರ್ತಿಕ್, TV ಪ್ರಕಾರ ನಡ ಬೆಂಗಳೂರು.